ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಒಂದು ಫೋಟೋಗಳಲ್ಲಿ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ಗಳಿದ್ರೆ, ವಸ್ತುಗಳಿದ್ರೆ ಆ ಒಂದು ವಸ್ತುಗಳನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ್ನ ಆನ್ ಮಾಡ್ಕೊಂಡ್ರೆ ನಾನು ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇನಾದ್ರು ಪಿಕ್ಸಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಿಲ್ಲ ಅಂದರೆ ಪ್ಲೇಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇಲ್ಲಿ ಪ್ಲಸ್ ಐಕಾನ್ ಕಾಣ್ತೀರಾ ಫ್ರೆಂಡ್ಸ್. ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಫೋಟೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಫೋಟೋದಲ್ಲಿ ಯಾವ ಥಿಂಗ್ಸ್ನ ರಿಮೂವ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಆಪ್ಷನ್ ಇದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಝೂಮ್ ಮಾಡಿಕೊಂಡು ಯಾವ ಒಂದು ವಸ್ತುನ ರಿಮೂವ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ವಸ್ತುನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ರಷ್ ಮಾಡಿ, ಈ ರೀತಿ ರೆಡ್ ಕಲರಲ್ಲಿ ಬ್ರಷ್ ಆಗುತ್ತೆ, ಬ್ರಷ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಪಕ್ಕದಲ್ಲಿ ಒಂದು ಎರೇಸ್ ಆಪ್ಷನ್ ಇದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಕ್ಸ್ಟ್ರಾ ಏನಾದ್ರು ಮಾರ್ಕ್ ಮಾಡಿದ್ರೆ ಎರೇಸ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಸ್ತುಗಳು ರಿಮೂವ್ ಆಗ್ತವೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಎಕ್ಸ್ಟ್ರಾ ಇನ್ನೂ ಆ್ಯಡ್ ಆಗಿದ್ರೆ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡನೇ ಸತಿ ಕೂಡ ಮೂರನೇ ಸತಿ ಕೂಡ ರಿಮೂವ್ ಮಾಡ್ಕೊಬೋದು. ನೆಕ್ಸ್ಟ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆರೋ ಮಾರ್ಕ್ ಸಿಂಬಲ್ ಥರ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಗ್ಯಾಲರಿಗೆ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ ಬೇಕಾದ್ರೂ ರಿಮೂವ್ ಮಾಡ್ಕೊಬೋದು ಫ್ರೆಂಡ್ಸ್. 4-5 ಸತಿ ಬೇಕಾದ್ರೂ ನೀವು ರಿಮೂವ್ ಅನ್ನತಕ್ಕಂಥ ಮಾಡ್ಕೊಬೋದು ಫ್ರೆಂಡ್ಸ್. ಈ ಒಂದು ಫೋಟೋ ಇದೆಯಲ್ಲ, ಈ ಒಂದು ಫೋಟೋನ ರಿಮೂವ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕುಂಡ ಇದೆಯಲ್ಲ ಫ್ರೆಂಡ್ಸ್, ಹೂ ಕುಂಡ, ಇದನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ಕ್ ಮಾಡ್ತಾ ಇದ್ದೀನಿ, ಜಸ್ಟ್ ಮಾರ್ಕ್ ಮಾಡಿ ಇಲ್ಲಿ ರಿಮೂವ್ ಆಪ್ಷನ್ ಇದೆಯಾ ಫ್ರೆಂಡ್ಸ್. ಈ ಒಂದು ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋ ರಿಮೂವ್ ಆಗ್ತಾವೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ರಿಮೂವ್ ಆಗಿರೋದ್ರ ಬಗ್ಗೆ ನೋಡ್ತಾ ಇರ್ಬೋದು. ಇಲ್ಲಿ ಗೋಡೆಗೆ ಅವರು ಫೋಟೋ ಗೋಡೆ ಸ್ವಲ್ಪ ಇದಾಗಿರೋದ್ರಿಂದ ಹಾಕಿದ್ದಾರೆ, ಸೊ ಅದು ಅದೇ ಥರ ಕಾಣುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನೀವು ಮತ್ತೆ ಈ ರೀತಿ ಬ್ರಷ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡ್ರೆ ಗೋಡೆ ಥರನೇ ಕಾಣುತ್ತೆ ಫ್ರೆಂಡ್ಸ್. ಸ್ವಲ್ಪ ಮಾರ್ಕ್ ಬಂದಿರುತ್ತೆ ಸರ್ ಕೆಲವೊಂದು ಸಲ, ಆವಾಗ ನೀವು 2-3 ಸಲ ಬ್ರಷ್ ಅಂತಕ್ಕಂಥ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್, ರಿಮೂವ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋನ ಸೇವ್ ಮಾಡ್ಕೊಬೇಕು ಅಂದರೆ ನೀವು ಶೇರ್ ಆಪ್ಷನ್ ಥರ ಒಂದು ಆರೋ ಮಾರ್ಕ್ ಇದೆ ಫ್ರೆಂಡ್ಸ್. ಆ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಹೊಡೆದ್ರೆ ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಹಾಗೆಯೇ ಇನ್ನೊಂದು ಫೋಟೋ ಕೂಡ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಫೋಟೋನ ನಾನು ಎಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನಾನು ಡೈರೆಕ್ಟ್ ಕ್ರೋಮ್ ಬ್ರೌಸರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೆಕ್ಸ್ಟು ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕೆಳಗಡೆ ಸ್ವಲ್ಪ ವಾಟರ್ ಮಾರ್ಕ್ ಬಂದಿದೆ, ಅದನ್ನು ಕೂಡ ರಿಮೂವ್ ಮಾಡ್ಬೋದಾಯಿತು, ಬಟ್ ಕ್ರಾಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ದೊಡ್ಡದೊಂದು ಹೂ ಕುಂಡ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ದೊಡ್ಡ ಕುಂಡನ ನಾನು ಬ್ರಷ್ ಮಾಡಿಕೊಂಡು ರಿಮೂವ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ರೀತಿ ಬ್ರಷ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೀಗ ಜಾಸ್ತಿ ಜೋರಾಗಿ ಬ್ರಷ್ನ ಮಾಡ್ತೀವಿ ಫ್ರೆಂಡ್ಸ್, ಯಾಕಂದರೆ ಎಕ್ಸ್ಟ್ರಾ ಬಂದಿರೋದನ್ನ ಹೇಗೆ ರಿಮೂವ್ ಎರೇಸ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬ್ರಷ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಏನಾದ್ರು ಸೆಲೆಕ್ಟ್ ಆದರೆ ಎರೇಸ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟು ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಹೂ ಕೂಡ ರಿಮೂವ್ ಆಗೋಯಿತು ಫ್ರೆಂಡ್ಸ್. ಇಷ್ಟೇ, ತುಂಬ ಸಿಂಪಲ್. ನೆಕ್ಸ್ಟು ಇಲ್ಲೊಂದು ಫ್ರೇಮ್ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಫ್ರೇಮ್ನು ಕೂಡ ನಾನೀಗ ರಿಮೂವ್ ಮಾಡ್ತೀನಿ ಫ್ರೆಂಡ್ಸ್. ಜಸ್ಟ್ ಆ ಒಂದು ಫ್ರೇಮ್ನ ಮಾತ್ರ ನಾನು ಈ ರೀತಿ ಬ್ರಷ್ ಮಾಡ್ಕೊತಾ ಇದ್ದೀನಿ, ಮಧ್ಯದಲ್ಲೆಲ್ಲೂ ಕೂಡ ಬ್ರಷ್ ಮಾಡ್ತಾಯಿಲ್ಲ. ಬ್ರಷ್ ಮಾಡಿದ್ರು ಕೂಡ ಏನಾಗಲ್ಲ ಫ್ರೆಂಡ್ಸ್, ನಾವು ಥಿಂಗ್ಸ್ ಅಷ್ಟೇ ರಿಮೂವ್ ಮಾಡ್ಕೊತಿರೋದ್ರಿಂದ ಬ್ರಷ್ ಮಾಡೋದು ಕೂಡ ಏನಾಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಮ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗಾ ಇನ್ನೊಂದು ಸಲ ರಿಮೂವ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಅಲ್ಲೆಲ್ಲ ಈ ರೀತಿ ಮಾರ್ಕ್ಗಳು ಶೋ ಆಗ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು 2-3 ಸಲ ರಿಮೂವ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ರಿಮೂವ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ರಿಮೂವ್ ಈಗ ನೋಡಿ ಫ್ರೆಂಡ್ಸ್, ಗೋಡೆ ಥರನೇ, ಪ್ಲೇನ್ ಗೋಡೆ ಥರನೇ ಕಾಣ್ತಿದೆ. ಇಷ್ಟೇ, ತುಂಬಾ ಸಿಂಪಲ್. ಮಾರ್ಕ್ ಬಂದರೆ ನೀವು ಮತ್ತೆ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಗ್ಯಾಲರಿಗೆ ಫೋಟೋನ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ರಿಮೂವಿಂಗ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಗ್ಯಾಲರಿಲಿ ಕೂಡ ನಾನು ರಿಮೂವ್ ಮಾಡಿರ್ತಕ್ಕಂಥ ಫೋಟೋಗಳು ಸೇವ್ ಆಗಿದಾವೋ ಇಲ್ಲ ಅಂತ ಡೈರೆಕ್ಟು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನೆಲ್ಲ ರಿಮೂವ್ ಆಗಿದೆ, ಹೇಗೆ ರಿಮೂವ್ ಆಗಿದೆ, ಗ್ಯಾಲರಿಗೆ ಯಾವ ಥರ ಸೇವ್ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಒಂದು ಫೋಟೋದಲ್ಲಿ ಆಬ್ಜೆಕ್ಟ್ಗಳನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು, ಥಿಂಗ್ಸ್ಗಳನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ಗೆ ಏನಾದರೂ ಸಜೆಸ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ಸಜೆಸ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ. ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಬಗ್ಗೆ ತಿಳ್ಸ್ಕೊಳಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.